ಎಲ್ರಿಗೂ ನಮಸ್ಕಾರ. ದಿನಾಂಕ 15/11/2023 ಮಂಗಳವಾರ. ಎಂದಿನಂತೆ ನಾನಿವತ್ತು ತುಮಕೂರು ನಗರದ APMC ಪ್ರಾಂಗಣಕ್ಕೆ ಬಂದಿದ್ದೀನಿ. ಅಲ್ಲಿ ಪ್ರತಿ ಮಂಗಳವಾರ ಕುರಿ ಮೇಕೆ ಸಂತೆ ನಡೆಯುತ್ತೆ. ಈಗಾಗಲೇ ಸಂತೆ ಪ್ರಾರಂಭ ಆಗಿದೆ. ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ, ಮಧ್ಯಾಹ್ನವರೆಗೂ ನಡೆಯುತ್ತೆ. ಇತಿಹಾಸ ಪ್ರಸಿದ್ಧವಾದ ಸಂತೆ. ಇಲ್ಲಿಗೆ ಅನೇಕ ಕಡೆಯಿಂದ ಜನ ಇಲ್ಲಿಗೆ ಬರ್ತಾರೆ. ತಾವು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ಮಾರಾಟ ಮಾಡ್ತಾರೆ, ಖರೀದಿ ಮಾಡ್ತಾರೆ, ಸಂತೆಯ ಭಾಗ ಆಗ್ತದೆ. ಸ್ನೇಹಿತರೆ, ಸಂತೆ ಅದೊಂದು ಅನೇಕ ಜ್ಞಾನದ ಆಲಯ. ಆ ಜ್ಞಾನವನ್ನು ಪಡಿಬೇಕು ಅಂದರೆ ನಾವು ಸಂತೆಯ ಭಾಗ ಆಗಬೇಕು. ಸಂತೆಯ ಭಾಗ ಅಂದರೆ ಸಂತೆಯ ಜನರ ಜೊತೆ ನಾವು ಅನುಸಂಧಾನ ಮಾಡಬೇಕು. ಆ ಜನರ ಜೊತೆ ಅನುಸಂಧಾನ ಮಾಡಿದಾಗ ಅವರಲ್ಲಿರುವ ಜ್ಞಾನದ ಚಕ್ಷುಗಳು ನಮಗೆ ಅನಾವರಣವಾಗುತ್ತೆ. ಯಾಕಂದರೆ ಇಲ್ಲಿಗೆ ಬರೋರೆಲ್ಲ ಪ್ರತಿಯೊಬ್ಬರು ಸಹ ಜ್ಞಾನವಂತರೆ. ಆ ಜ್ಞಾನವನ್ನು ನಾವು ಪಡಿಬೇಕು ಅಂದರೆ ಅವ್ರ ಜೊತೆ ನಾವು ಮುಕ್ತ ಮನಸ್ಸಿನಿಂದ ಹೃದಯ ವೈಶಾಲ್ಯತೆಯಿಂದ ನಾವು ಅನುಸಂಧಾನ ಮಾಡಿದಾಗ ಅವರ ಜ್ಞಾನ ನಮಗೆ ಲಭಿಸುತ್ತೆ. ಅದು ಯಾವುದೇ ಸಂತೆ ಆಗಿರಲಿ, ಕುರಿಮೆಕ್ಕೆ ಸಂತೆ ಇರ್ಬೋದು, ದನಗಳ ಸಂತೆ ಇರ್ಬೋದು, ವಾರದ ಸಂತೆ ಇರ್ಬೋದು, ತರಕಾರಿ ಸಂತೆ ಇರ್ಬೋದು. ಹಾಗಾಗಿ ಸಂತೆ ಅನ್ನೋದೇ ಒಂದು ಅನೇಕ ಜ್ಞಾನದ ಶಿಸ್ತುಗಳ ಆಲಯ. ಆ ಆಲಯವನ್ನು ಪಡಿಬೇಕು ಅಂದರೆ ನಾವು ಸಂತೆಯ ಜನರ ಜೊತೆ ಭಾಗವಹಿಸಬೇಕು. ಬನ್ನಿ ಸಂತೆಯ ಒಳಗೆ ಹೋಗೋಣ. ಯಜಮಾನ್ರೆ, ಏನು ಬೆಲೆ ಕಟ್ಟಿದ್ರೆ ಒಂದಕ್ಕೆ? 10,000. 10,000ನಾ? ವಾತ್ ಮರಿನಾ? ಏನು ಬೆಲೆ ಕಟ್ಟಿದ್ದೀರ ನೀವು ಒಂದಕ್ಕೆ? ಹತ್ತುವರೆ ಹೆಂಗೆ? ಅದು ವಾತ್ಪರಿನಾ? ಹೆಣ್ಣು ಬೇಕೇನಾ? ನೀವು 15,000ನಾ? ಏನ್ ಬೆಲೆ ಕಟ್ಟಿದ್ದೀವಿ ಸಲ? 75. 75. ನಮಸ್ಕಾರ. ವಾತ್ಪರಿನಾ? ಮೂರಕ್ಕೆ 75. ಮಾಡು ಮಾಡು, ವ್ಯಾಪಾರ ಮಾಡು. ಏನ್ ಬೆಲೆ ಕಟ್ಟಿದ್ರೆ ಒಂದಕ್ಕೆ? 14,000. ವಾತ್ ಮರಿನಾ? ಹೇಳಿ
ಹೋಗ್ತೀರಾ ನಂಜನಗೂಡು ಹೌದಾ ಮತ್ತೆ ಶನಿವಾರ ಕೊಟ್ಟಿಗೆ ಇದು ಬರ್ತೀರಾ ಅದಕ್ಕೆ ಪರ್ವತಿ